ಶ್ರೀರಾಮ ಸಮರ್ಥ ಶ್ರೀ ಮಹಾರಾಜರು ತಮ್ಮ ಹತ್ತಿರ ಯಾರೇ ಬಂದರೂ ಅವರನ್ನು ಮಿತ್ರರಂತೆ ಸಮಾನ ಭಾವನೆಯಿಂದ ನೋಡುತ್ತಿದ್ದರು. ಪ್ರತಿಯೊಬ್ಬ ಮನುಷ್ಯನಲ್ಲಿ ಭಗವಂತನ ಕಡೆಗೆ ಹೋಗಲು ಉಪಯೋಗವಾಗುವ ಯಾವುದಾದರೊಂದು ಗುಣವು ಇದ್ದೇ ಇರುತ್ತದೆ. ಆ ಗುಣದ ಉಪಯೋಗ ಹಾಗೂ ವಿಕಾಸ ಮಾಡಿ ಭಗವಂತನ ಕಡೆಗೆ ಹೇಗೆ ಹೋಗಬೇಕೆಂಬುದನ್ನು ಪ್ರತಿಯೊಬ್ಬರಿಗೆ ಕಲಿಸುವ ಕಾರ್ಯವನ್ನು ಇವರು ಮಾಡಿದರು. ಆದ್ದರಿಂದ ಪ್ರತಿಯೊಬ್ಬರಿಗೆ ಹತ್ತಿರದವರೆನಿಸುತ್ತಿದ್ದರು. ಇವರ ವ್ಯಕ್ತಿಮತ್ವವು ಬಹುರಂಗಿಯಾದ್ದರಿಂದ ಎಲ್ಲ ಸ್ತ್ರೀ ಪುರುಷರು ಇವರೊಂದಿಗೆ ಅತ್ಯಂತ ಮುಕ್ತ ಮನಸ್ಸಿನಿಂದ ವ್ಯವಹರಿಸುತ್ತಿದ್ದರು ಹಾಗೂ ಮಾತನಾಡುತ್ತಿದ್ದರು. ಅದಕ್ಕನುಸಾರ ಶ್ರೀ ಮಹಾರಾಜರು ಕೂಡ ಒಬ್ಬ ಪ್ರೇಮದ ತಂದೆಯಂತೆ ಎಲ್ಲರ ಪ್ರಪಂಚದ ಎಲ್ಲ ವಿಷಯಗಳನ್ನು ಶಾಂತವಾಗಿ ಕೇಳುತ್ತಿದ್ದರು. ಎರಡನೆಯವರು ಸ್ವಲ್ಪ ಮಾಡಿದ್ದರದನ್ನು ಬಹಳ ಗೌರವಿಸುತ್ತಿದ್ದರು. ಯಾರಿಗೆ ಈ ಜಗತ್ತಿನಲ್ಲಿ ಪ್ರೇಮ ಸಿಕ್ಕಿರಲಿಲ್ಲವೋ ಅಂಥವರಿಗೆ ನಿಜವಾದ ಪ್ರೇಮ ತೋರಿಸುತ್ತಿದ್ದರು. ಯಾರಿಗೆ ಯಾರದು ಆಧಾರ ಇರುತ್ತಿರಲಿಲ್ಲವೋ ಅಂಥವರಿಗೆ ನಿಜವಾದ ಆಧಾರವೆನಿಸುತ್ತಿದ್ದರು. ಹಾಗೂ ಯಾರು ಜೀವನದಲ್ಲಿ ವಿಫಲರಾಗಿರುತ್ತಿದ್ದರೋ ಅಂಥವರಿಗೆ ಧೈರ್ಯ ಕೊಟ್ಟು ಧ್ಯೇಯದ ಕಡೆಗೆ ಹೋಗುವ ಮಾರ್ಗ ತೋರಿಸುತ್ತಿದ್ದರು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.